ಗಡ್ಕರಿ ಅವರು ಭಾನುವಾರ ದ್ವಾರಕಾ ಎಕ್ಸ್ಪ್ರೆಸ್ ವೇಯ ನೋಟಗಳನ್ನು ತೋರಿಸುವ ವಿಡಿಯೋವನ್ನು ಹಂಚಿಕೊಂಡಿದ್ದಾರೆ. ಇದನ್ನು ಉತ್ತರ ಪೆರಿಫೆರಲ್ ರಸ್ತೆ ಅಥವಾ ಎನ್ಎಚ್ 248 ಬಿಬಿ ಎಂದು ಕರೆಯುತ್ತಾರೆ. 27.6 ಕಿಲೋಮೀಟರ್ ಉದ್ದದ ಯೋಜನೆಯು ಪ್ರಸ್ತುತ ನಿರ್ಮಾಣ ಹಂತದಲ್ಲಿದೆ ಮತ್ತು ದೆಹಲಿಯ ದ್ವಾರಕಾವನ್ನು ಗುರುಗ್ರಾಮ್ನ ಖೇರ್ಕಿ ದೌಲಾ ಟೋಲ್ ಪ್ಲಾಜಾದೊಂದಿಗೆ ಸಂಪರ್ಕಿಸುತ್ತದೆ. ಇದನ್ನು ಎಂಜಿನಿಯರಿಂಗ್ನ ಅದ್ಭುತ ಎಂದು ಕರೆದಿರುವ ಶ್ರೀ ಗಡ್ಕರಿ ಅವರು ಈ ಯೋಜನೆಯನ್ನು 3-4 ತಿಂಗಳಲ್ಲಿ ಸಾರ್ವಜನಿಕರಿಗೆ ತೆರೆಯಲಾಗುವುದು ಎಂದು ಹೇಳಿದ್ದಾರೆ. ಎಕ್ಸ್ಪ್ರೆಸ್ ವೇ ದ್ವಾರಕಾದಿಂದ ಮನೇಸರ್ ನಡುವಿನ ಪ್ರಯಾಣದ ಸಮಯವನ್ನು 15 ನಿಮಿಷಗಳಿಗೆ ಕಡಿಮೆ ಮಾಡುತ್ತದೆ. ಮನೇಸರ್ ಮತ್ತು ಇಂದಿರಾಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ನಡುವಿನ ಅಂತರವನ್ನು 20 ನಿಮಿಷಗಳಲ್ಲಿ ಕ್ರಮಿಸಬಹುದು ಹಾಗೂ ಮನೇಸರ್ ಮತ್ತು ಸಿಂಘು ಗಡಿಯ ನಡುವಿನ ಪ್ರಯಾಣದ ಸಮಯವು ಕೇವಲ 45 ನಿಮಿಷಗಳಿಗೆ ಇಳಿಯಲಿದೆ. ದ್ವಾರಕಾ ಎಕ್ಸ್ಪ್ರೆಸ್ ವೇಯನ್ನು 2 ಲಕ್ಷ ಟನ್ ಉಕ್ಕನ್ನು ಬಳಸಿ ನಿರ್ಮಿಸಲಾಗಿದೆ. ಇದು ಪ್ಯಾರಿಸ್ನಲ್ಲಿ ಐಫೆಲ್ ಟವರ್ ನಿರ್ಮಿಸಲು ಬಳಸಿದ್ದ ಉಕ್ಕಿಗಿಂತ 30 ಪಟ್ಟು ಹೆಚ್ಚು. ಉಕ್ಕಿನ ಜೊತೆಗೆ ಸುಮಾರು 20 ಲಕ್ಷ ಕ್ಯೂಬಿಕ್ ಮೀಟರ್ ಸಿಮೆಂಟ್ ಕಾಂಕ್ರೀಟ್ ಬಳಸಲಾಗಿದೆ. ಇದು ದುಬೈನ ಬುರ್ಜ್ ಖಲೀಫಾವನ್ನು ನಿರ್ಮಿಸಲು ಬಳಸಿದ್ದ ಕಾಂಕ್ರೀಟ್ಗಿಂತ 6 ಪಟ್ಟು ಹೆಚ್ಚಿನದ್ದಾಗಿದೆ. ಕಾರ್ಯರೂಪಕ್ಕೆ ಬಂದ ಬಳಿಕ ಇದು ಭಾರತದ ಮೊದಲ 8-ಲೇನ್ ಎಲಿವೇಟೆಡ್ ಎಕ್ಸ್ಪ್ರೆಸ್ ವೇ ಎನಿಸಲಿದೆ. ಈ 4-ಪ್ಯಾಕ್ ಮೋಟಾರ್ ಮಾರ್ಗದ ಒಟ್ಟು ಉದ್ದ 563 ಕಿಲೋಮೀಟರ್. ಇನ್ನೊಂದು ವಿಶೇಷತೆ ಎಂದರೆ ದ್ವಾರಕಾ ಎಕ್ಸ್ಪ್ರೆಸ್ ವೇ ನಿರ್ಮಾಣದ ಸಮಯದಲ್ಲಿ ಕನಿಷ್ಠ 1200 ಮರಗಳನ್ನು ಮರುಸ್ಥಾಪನೆ ಮಾಡಲಾಗಿದೆ. ಭಾರತದಲ್ಲಿ ಈ ಸಾಧನೆಯು ಇದೇ ಮೊದಲನೆಯದು. ಅದಲ್ಲದೆ 3.6 ಕಿಲೋಮೀಟರ್ ಉದ್ದದ ದೇಶದ ಮೊದಲ 8-ಲೇನ್ ನಗರ ಸುರಂಗ ಕೂಡ ದ್ವಾರಕಾ ಎಕ್ಸ್ಪ್ರೆಸ್ ವೇಯ ಭಾಗವಾಗಿದೆ.